ಬರ್ತಾರೆ ಅವರು ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಏನಾದರೂ ಮಾಡಿ ಕರ್ನಾಟಕದಲ್ಲಿ ಬಿ ಜೆ ಪಿನ ಉಳಿಸ್ಕೋಬೇಕು ಅಂತ ಆಗಲ್ಲ ಅದು ಮುಗೀತು ಬಿ ಜೆ ಪಿ 70ರ ಮೇಲೆ ಬರಲ್ಲ ಬರೆದಿಟ್ಕೊಳ್ಳಿ ನೀವು 70ರ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅದು ಅವ್ರಿಗೆ ಗೊತ್ತಾಗಿದೆ ಅಲ್ಲ ಅಲ್ಲ ಅವ್ರು ಎಲ್ಲ ಕಡೆ ಬರ್ತದಲ್ಲ ಸ್ವಾಗತ ಮಾಡಿದೆ ಒಳ್ಳೇದು ಬನ್ನಿ ಅಂತ ದೇಶದ ಪ್ರಧಾನಿ ಏನಾದರೂ ಒಂದಷ್ಟು ದುಡ್ಡಾದರೂ ಕೊಡಿ ಅಂತ ಕೇಳಿದ್ವಿ ಜಿ ಎಸ್ ಟಿ ದುಡ್ಡು ಕೊಡಿ ಏನು ಅಪ್ಪರ್ ಕೃಷ್ಣಕ್ಕೆ ಏನು ಕೊಟ್ರಿ ನೀರಾವರಿಗೆ ಏನು ಕೊಟ್ರಿ ಮಹದಾಯಿಗೆ ಏನು ಕೊಟ್ರಿ ಒಂದು ರೂಪಾಯಿ ಕೊಟ್ಟಿಲ್ಲ ಸುಮ್ಮನೆ ಬಂದು ಲವ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ನಮ್ಮ ಜೊತೆಯಲ್ಲಿ ಬಾಳೆ ಮಾಡೋಕ್ಕೆ ತಯಾರಿಲ್ಲ ಅವರು ಯಡಿಯೂರಪ್ಪನವ್ರಿಗಂತೂ ಏಜ್ ಹೇಳ್ಬಿಟ್ಟು ಶಾಶ್ವತವಾಗಿ ಕುಂದಿಸ್ಬಿಟ್ರು ಅವ್ರು ಮೂರು ಸಲ ವಿಧಾನಸೌಧಕ್ಕೆ ಪ್ರಶ್ನೆ ಮಾಡಿ ಹೋಗಿ ಕೂತ್ಬಿಟ್ಟವ್ರೆ ಮುಗೀತಲ್ಲ ಲಿಂಗಾಯತರು ಓಡ್ ತಗೊಂಡು ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಇವತ್ತು ಪಂಚಮಸಾಲಿ ಸಮಾಜನ ರಸ್ತೆಗೆ ಇಳಿಸಿಬಿಟ್ರು ಬೇಡ ಜಂಗಮರ ಕಡೆ ತಿರುಗಿಕೊಂಡು ಹೋಗ್ತಾ ಇಲ್ಲ ಇವತ್ತು ಜಾತಿ ಆಧಾರದ ಮೇಲೆ ಬಂದವರು ಅವರು ಆದರೆ ಜನತಾದಳ ಇದು ಗೌಡರ ಪಾರ್ಟಿನಲ್ಲ ಲಿಂಗಾಯತರ ಪಾರ್ಟಿನಲ್ಲ ದುಡಿತಕ್ಕಂಥ ವರ್ಗಗಳ ಪಾರ್ಟಿ ಇದು ಏನೂ ಇಲ್ಲ ಈಗೇನಂತ ಸಂದೇಶ ಏನು ಕೊಡೋಕೆ ಹೋಗ್ತೀರಿ 30 ವರ್ಷದಲ್ಲಿ ಗಂಡ ಸತ್ರೆ ಮದುವೆ ಆಗ್ಬೋದು 80 ವರ್ಷದಲ್ಲಿ ಸತ್ರೆ ಮದುವೆ ಆಗಿ ಏನು ಮಾಡ್ತೀರಿ ಆ ಪರಿಸ್ಥಿತಿ ಇವತ್ತು ಯಡಿಯೂರಪ್ಪನವ್ರದ್ದಾಗಿದೆ ಅವರಿಗೆ ಅವರ ಬಲವನ್ನು ಬಿ ಜೆ ಪಿನ ಕುಗ್ಸಿದ್ರು ನಿಜಲಿಂಗಪ್ಪನವರು ವೀರಶೈವ ಲೀಡ್ರು ವೀರೇಂದ್ರ ಪಾಟೀಲ್ ವೀರಶೈವ ಲೀಡ್ರು ಅವ್ರ ಹತ್ತಕ್ಕೆ ಬೆಳೆದವರು ಅವರ ಚರಿತ್ರೆ ನಿಂತು ಯಾರು ಬೆರಳು ಮಾಡಿ ತೋರ್ಸೋಕ್ಕಾಗ್ತಿರಲಿಲ್ಲ ನಿಜಲಿಂಗಪ್ಪನವ್ರಿಗೆ 6 ರೂಪಾಯಿ ಫೋನಿಗೆ ಬಿಲ್ ಕಟ್ಟಕ್ಕೆ ಇರಲಿಲ್ಲ ಡಿಸ್ಕನೆಕ್ಟ್ ಆಯಿತು ಶಂಕರ್ ಬಿದ್ರಿ ಎಸ್ ಪಿ ಅವರು 6 ರೂಪಾಯಿ ಕಟ್ಟಿ ಫೋನನ್ನು ರೀಕನೆಕ್ಟ್ ಮಾಡಿದ್ರು ಅಂಥ ಲೀಡ್ರಿಗೆ ಹುಡುಕಿದ್ರೆ ಸಿಗ್ತಾರಾ ಸರ್ 100% ಇವತ್ತು ಈಗ ನಮಗೆ ಜಿಲ್ಲಾ ಪಂಚಾಯತಿ ನಮಗೆ ಜಿಲ್ಲಾ ಅಧ್ಯಕ್ಷರುಗಳು ಈಗ ನನಗೆ ಬರ್ತಿರೋರೆಲ್ಲವ ಗುಲ್ಬರ್ಗ ಲಿಂಗಾಯತರು ಬಳ್ಳಾರಿ ಲಿಂಗಾಯತರು ಬಿಜಾಪುರ ಲಿಂಗಾಯತರು ಬೆಲ್ಗಾಮ್ ಲಿಂಗಾಯತರು ಧಾರವಾಡ ಲಿಂಗಾಯತರು ಏನು 95ರಲ್ಲಿ ಇತ್ತ ವಾತಾವರಣ ಆ ವಾತಾವರಣನ ಪುನಃ ಇವತ್ತು ನಾನು ತರ್ತಕ್ಕಂಥದ್ದಕ್ಕೆ ಯಾಕಂದರೆ ಆವಾಗಲೂ ನಾವು ನಾನೇ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಜೆ ಎಚ್ ಪಟೇಲರು ಎಂ ಪಿ ಪ್ರಕಾಶ್ ರಾಮಕೃಷ್ಣ ಹೆಗಡೆ ಇದ್ದಾಗ ಆ ಕಾಲದ ಜನ ಏನಿದೆ ಅಂದರೆ 2ನೇ ತಲೆಮಾರು ಇದೆ ಅದಕ್ಕೂ ಇವತ್ತು ಜೊತೆಯಲ್ಲಿ ತೊಗೊಂಡು ಕೆಲಸ ಮಾಡ್ತಕ್ಕಂಥ ಅವಕಾಶ ಭಗವಂತ ಕಲ್ಪಿಸಿದ್ದಾನೆ ಸರ್ 100% ಕಾರಣ ನೋಡಾಗಿದೆ ಆ ಮನೆ ಬಿ ಜೆ ಪಿ ಏನಾಗಿದೆ ಅನ್ನೋಕ್ಕಂಥದ್ದು ನೋಡಾಗಿದೆ ಅದು ಕೇಶವ ಕೃಪ ಜನತಾದಳ ಬಸವಕೃಪ ಅಷ್ಟೇ ವ್ಯತ್ಯಾಸ ಇರೋದು ಕಾಂಗ್ರೆಸ್ ಲಿಸ್ಟ್ ಬಂದ ಮೇಲೆ ಯಾಕೆ ಮಾಡೋದು ನೋಡೋಣ 93 ನಾವು ಮಾಡಾಯ್ತಲ್ಲ ಅವ್ರು ಇನ್ನೂ ತಂಗ ಒಂದು ಮಾಡಲಿಲ್ಲ ಅವ್ರೇನು ಮಾಡ್ತಾರೆ ಅಂತ ನೋಡೋಣವ ಒಂದು 3-4-5 ಬದಲಾವಣೆ ಆಗ್ಬೋದು ಅದು ಹೇಳೋಕ್ಕಾಗತ್ತೆ ನಿಮಗೆ ಅಲ್ಲ ಕಾರಣ ಕೆಲವರು ನನಗೆ ನನಗೆ ಬೇಡ ನನ್ನ ಮಗನಿಗೆ ಕೊಡಿ ಅಂತಾರೆ ಇನ್ನು ಕೆಲವರು ನನಗೆ ಆರೋಗ್ಯ ಸರಿ ಇಲ್ಲ ಬೇರೆಯವ್ರಿಗೆ ಕೊಡಿ ಅಂತಾರೆ ಅಂಥದ್ರಲ್ಲಿದೆ ಹೊರತು ಬೇರೆ ನ್ಯಾಯ ದೊಡ್ಡ ಕಾರಣ ಏನು ಸಿ ಟಿ ರವಿಗೆ ಬಿ ಜೆ ಪಿ ಇಲ್ಲ ಆರ್ ಎಸ್ ಎಸ್ನಲ್ಲಿ ಯಾವ ಕ್ಯಾಬಿನೆಟಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿ ಅವರಿಗೆ ಸುಮ್ಮನೆ ಹಸಿರು ಇದು ಹಾಕ್ಕೊಂಡು ತಿರುಗ್ತಾ ಇದ್ದಾರೆ ಇಂಟರ್ನಲ್ ಆರ್ ಎಸ್ ಎಸ್ ಮೀಟಿಂಗಲ್ಲಿ ರವಿಗೆ ಅವಕಾಶ ಇದೆಯಾ ಹಾಂ ಸ್ಮಾರ್ಟ್ ಬ್ರಾಹ್ಮಣರಿಗೆ ಬಿಟ್ಟಿಲ್ಲ ಮುಂಡೆ ತಿವಿ ಗೌಡ್ರಿಗೆ ಬಿಟ್ಟವರ ಒಳಗೆ ರಾಮಜೀಸರ ಹೊರಗಿರ್ತಿದ್ರು ಆರ್ ಎಸ್ ಎಸ್ ಮೀಟಿಂಗ್ ನಡೆದಾಗ ಜೈಲಲ್ಲಿ ನಾನು ನೋಡಿದ್ದು ಈ ಸಿಟಿರಿ ಒಳಗೆ ಹೋಗೋರು ಸುಮ್ಮನೆ ಗೋಮೆ ಹಾಕಕ್ಕೆ ಇಟ್ಕೊಂಡವ್ರು ಈಗ ಅಷ್ಟೇಯಾ ಗೋಮೆ ಅಂದರೆ ಗೊತ್ತಲ್ಲ ನಿಮಗೆ ಆ ಕೆಲಸನ ಸಿಟಿರಿ ಮಾಡ್ತಾರೆ ಗೋಮೆ ಹಾಕೋ ಕೆಲಸವ ಇವತ್ತೇನಾದರೂ ರೈತರ ಮಕ್ಕಳಿಗೆ ಮರ್ಯಾದೆ ಇದ್ದರೆ ಅದು ಜನತಾದಳ ದೇವೇಗೌಡರು ಅದಕ್ಕೆ ಸಿಟಿ ರವಿಗೆ ಇಷ್ಟ ಹೇಳೋದು ಅಪ್ಪ ನೀ ಯಾರಿಗೆ ನಂಬ್ಕೋದೆ ಮೋದಿ ಗೌಡ್ರನ್ನ ಕಂಡ್ರೆ ಎದ್ದು ನಿಂತ್ಕೋತಾರೆ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ರವಿ ನೀನು ಅಭಿಮಾನ ಪಡ್ಬೇಕಾಯ್ತು ಒಬ್ಬ ಗೌಡ್ ಮಗನಾಗಿ ಕೆಂಪು ಕೋಟೆಯಲ್ಲಿ ನಮ್ಮ ಗೌಡ್ ಮಗ ಹೋಗಿ ಬಾವುಟ ಇರಿಸಿದ್ದೆಲ್ಲ ಅಂತ ಆ ಸ್ವಾಭಿಮಾನ ಇಲ್ದಿರೋರು ನಿಮಗೆ ಏನು ಹೇಳಿ ನಾವು ಕಂಡವ್ರ ಮನೆ ಗೇಯಕ್ಕೆ ಹೋಗಿರಿ ನಿಮ್ಮ ಊರಿನಲ್ಲಿರೋ ಅಂಥ ಆಯಸ್ ಅಂತಸ್ತನ್ನು ಬೆಳೆಸ್ಕೊಳ್ಳಿ ನೀವು ಸರ್ ಮುಂದಿನ ಸಮುದಾಯದ
ಹೌದೇವ್ರಿ, ಅದನ್ನು ದೇವೇಗೌಡರು ಆ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ. ಅವತ್ತಿಂದಲೂ ಇವರು ಸೃಷ್ಟಿ ಮಾಡ್ಕೊಂಡು ಹೇಳ್ತಾರೆ 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 ಹೇಳ್ತಾರೆ. ಇವತ್ತು ಸಿ ಟಿ ರವಿ ಯಾವ ಸಮುದಾಯಲ್ಲಿ ಹೊಟ್ಟವ್ರಂತೆ, ಹಿಂದೂ ಹಿಂದೂ ಅಂತ ಹಿಂದೂ ಇನ್ನೋದು. ಇವತ್ತು ಬಿ ಜೆ ಪಿ ಎಲ್ಲ ಯಾವ ಇದರಲ್ಲಿ ಇಟ್ಕೊಂಡಿದ್ದಾರೆ ಇವರನ್ನು? ಆರ್ ಎಸ್ ಎಸ್ ಇವರನ್ನು ನೋಡಿದ್ರೆ ಶೂದ್ರು ಅಂತ ಹೇಳಲ್ವಾ? ಸೊ ಇವೆಲ್ಲ ನಾವು ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ರಾಜಕಾರಣಿಗಳ ಕೆಲಸ ಧರ್ಮದ ಬಗ್ಗೆ ವಿಮರ್ಶೆ ಮಾಡೋದಲ್ಲ, ರಾಜಕಾರಣಿಗಳ ಬಗ್ಗೆ ಬಡವರ ಕಾರ್ಯಕ್ರಮದ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದು. ಬಡವನಿಗೆ ಮನೆ ಇಲ್ಲ, ಕೈ ಕೆಲಸ ಇಲ್ಲ, ರೈತ ಬೆಳೆ ಬೆಳೀತಾನೆ ಬೆಳೆಗೆ ರೇಟ್ ಇಲ್ಲ, ಭೂಮಿಗೆ ನೀರಿಲ್ಲ, ಇದು ಯಾವುದಾದ್ರೂ ಒಂದು ಚರ್ಚೆ ಮಾಡಿದ್ರೆ ಬಿ ಜೆ ಪಿಯವರು ಬಂದವರು ಇವತ್ತವರಿಗೆ. ಇವ್ರು ಬರೀ ಹಿಂದೂ ಜಾದು ಇದರಲ್ಲೇ ಕಾಲ ಕಳೀತವೆ ಹೊರತು. ಸೊ ಹಾಗಾಗಿ ಇವರು ಈ ಸಲ ಸೋಲ್ತಾರೆ, ಹೀನಾಯವಾಗಿ ಸೋಲಿದೆ ಅವರಿಗೆ. ಸಿ ಟಿ ರವಿ ಚಿಕ್ಕಮಗಳೂರಲ್ಲಿ ಏನಾಗತ್ತೆ ಅನ್ನಕ್ಕಂಥದ್ದು ನಾಳೆ ನಾಡಿದ್ದು ಹೋಗ್ತಾ ಇದ್ದೀನಿ ನಾನು. ಮಠಪಾ ಮಠಾಧಿಪತಿಗಳು ಧರ್ಮರಕ್ಷಕರು, ಧರ್ಮೋ ರಕ್ಷಿತಿ ರಕ್ಷಿತ, ಧರ್ಮವನ್ನು ಕಾಪಾಡ್ತಕ್ಕಂಥ ಮಠಾಧಿಕಾರಿಗಳು ಗುರುವಿ ತೋರಿಸ್ಬೋದು, ಸಲಹೆ ಕೊಡ್ಬೋದು, ಆದರೆ ನೇರವಾಗಿ ಅವರೇ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಆ ಮಠದ ಒಂದು ಏನು ಸಂಸ್ಕೃತಿ ಇದೆಯೋ ಅದಕ್ಕೆ ಒಳ್ಳೇದು ಕಾಣಲ್ಲ. ಹಾಗೇ ಕರ್ನಾಟಕದಲ್ಲಿ ಯಾರೋ ಮಠಾಧಿಪತಿಗಳು ಇತಿಹಾಸದಲ್ಲಿ ರಾಜಕಾರಣಕ್ಕೆ ಬಂದಿಲ್ಲ. ಅಯ್ಯೋ ಕತೆ, ಯಾವ ಉತ್ತರ ಪ್ರದೇಶದ ಅವಿಗೆ ಮದುವೆ ಆಗಿರ್ತಿದ್ರೆ ಇಷ್ಟು ರೇಟ್ ಆಗ್ತಿರಲಿಲ್ಲ ಅಲ್ಲಿ. ಹಿಂದಿಲ್ಲ ಮುಂದಿಲ್ಲ ಹೆಂಡ್ರಿಲ್ಲ ಮಕ್ಕಳಿಲ್ಲ, ಅಂಥವ್ರ ಕೈಗೆ ನೀವು ದೇಶ ಕೊಟ್ಟರೆ ಏನು ನಡೆಸ್ಯಾರವರು? ಅಡುಗೆ ರೇಟ್ ಏನು, ಎಣ್ಣೆ ರೇಟ್ ಏನು, ಅಕ್ಕಿ ರೇಟ್ ಏನು, ಏನು ಗೊತ್ತಾಗಬೇಕು? ಲವ್ ಲವ್ ಅಂತವೆ. ಲವ್ ಅನ್ನೋದು ಏನು ಗೊತ್ತೈತೆ ಯೋಗಿಗೆ? ಈಗ ಎಲ್ಲರೂ ಮದುವೆ ಆಗೋದು ಲವ್ ಮಾಡೇನೆ, ಲವ್ ಲವ್ ಇಲ್ಲದೆ ಯಾರಾದರೂ ಮದುವೆ ಆಗ್ತಾರಾ? ಸೊ ಅದೇ ಅನುಭವ ಇಲ್ಲ ಅವರಿಗೆ. ಮನೆಗೆ ಎಷ್ಟು ಖರ್ಚಾಗತ್ತೆ ಅನ್ನೋಕ್ಕಂಥದ್ದಿಲ್ಲ, ಒಂದು ಸಂಸಾರಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋಕ್ಕಂಥದ್ದಿಲ್ಲ. ಹಾಗಾಗಿ ಇಂಥವ್ರ ಕೈಯಲ್ಲಿ ದೇಶ ಕಟ್ಟರೆ ಅದಕ್ಕೆ ಚಾಣಕ್ಯ ಹೇಳ್ತಾನೆ, ಚಿಸ್ ದೇಶ ರಾಜ ವ್ಯಾಪಾರಿ ಹೋ ತೋ ಉಸ್ ದೇಶ ಕಿ ಪ್ರಜಾ ಭಿಕಾರಿ ಹೋಗಿ ಅಂತ. 102 ರೂಪಾಯಿ ಆಗಿತ್ತು ಎಣ್ಣೆ, ಇವತ್ತು 84 ರೂಪಾಯಿ ಡಾಲರ್ ಆಗಿದೆ. ಇದಕ್ಕಿಂತ ಇನ್ನೇನು ಬೇಕು ದೇಶದಲ್ಲಿ? ಬರೋದು ಬೇಡ, ಯಾರು ಬರುವಂಥವ್ರು ನಮ್ಮ ಕಣ್ಣಿಗಂತೂ ಕಾಣ್ತಾ ಇಲ್ಲ. ನಾ ಕರ್ನಾಟಕ ರಾಜ್ಯದಲ್ಲಿ ಅದು ಅವಕ ಅದಕ್ಕೆ ಯಾರೂ ಒಪ್ಪಲ್ಲ. ಹ್ಞೂ, ಯಾರಿಗಾದರೂ ಕಾವ್ಯ ಬಟ್ಟೆ ಹಾಕಿಸ್ಕೊಂಡ ಇವು ಮಠಾಧೀಶ ಅಂತೇಳಿ ಇವ್ರು ಡೂಪ್ಲಿಕೇಟ್ ಯಾರಿಗಾದ್ರು ತರ್ಬೋದು. ನಮ್ಮಲ್ಲಿರ್ತಕ್ಕಂಥ ಒರಿಜಿನಲ್ ಸ್ವಾಮಿಗಳೇನಿದ್ದಾರೆ, ಅದು ಲಿಂಗಾಯತರಾಗಲಿ, ಆದಿಚುಂಚನಗಿರಾಗಲಿ, ಭಾರತೀಯ ಸ್ವಾಮಿಗಳಾಗಲಿ, ಯಾರೂ ಕೂಡ ಅದರ ಬಗ್ಗೆ ಚಿಂತನೆ ಇರ್ತಕ್ಕಂಥವ್ರು ಇಲ್ಲ.